ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡುತ್ತಿರುವ ನಾನು ನಿಮ್ಮ ಕಾನೂನು ಕನ್ನಡಿಗ ಸುಶಾಂತ್ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಯನ್ನು ಮಾಡಲಾಗ್ತದೆ ಅದರ ಬಗ್ಗೆ ನೋಟಿಫಿಕೇಷನ್ನ ನಿನ್ನೆ ಅಂದರೆ ಹತ್ತೊಂಬತ್ತನೇ ತಾರೀಕಿಂದ ಬಿಟ್ಟಿದ್ದಾರೆ ಇದು ಕೊನೆಯ ದಿನಾಂಕ ಮುಂದಿನ ತಿಂಗಳು ಹದಿನೇಳನೇ ತಾರೀಕು ಹನ್ನೊಂದು ಅಂದರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಇದು ಅವಕಾಶ ಇರ್ತದೆ ಅರ್ಜಿ ಇದನ್ನ ಆನ್ಲೈನ್ ಮೂಲಕನೇ ಸಲ್ಲಿಸ್ಬೇಕಾಗುತ್ತೆ ಇದಕ್ಕೆ ಅಪ್ಪ ಅಂತಂದರೆ ಒಂದು ಲಾ ಡಿಗ್ರಿನ ತಗೊಂಡಿರ್ಬೇಕು ಮಾನ್ಯತೆ ಪಡೆದಂತಹ ಯೂನಿವರ್ಸಿಟಿ ಕಡೆಯಿಂದ ಎರಡನೇದ್ದು ಅವರು ಏಳು ವರ್ಷಕ್ಕಿಂತ ಕಮ್ಮಿ ಇಲ್ಲದಂತೆ ಇದು ಈ ಕಾನೂನು ವೃತ್ತಿಯನ್ನು ಮಾಡ್ತಾ ಇರಬೇಕು ಅಂಥವ್ರು ಮತ್ತು ಈ ಎ ಪಿ ಪಿ ಮತ್ತು ಇವರು ಸರ್ಕಾರಿ ವಕೀಲರದ್ರಲ್ಲ ಮತ್ತು ಪಿ ಪಿ ಅವರೆಲ್ಲರೂ ಸಹಿತ ಬೇಕಾದ್ರೆ ಎಕ್ಸಾಮ್ನ ಬರಿಬೋದು ಅಂತ ಹೇಳಿದ್ದಾರೆ ಆಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಅಂತಂದರೆ ಈ ಏಜ್ ಲಿಮಿಟ್ ಯಾರ್ಯಾರಿಗೆ ಎಷ್ಟು ಹಾಕ್ಬೋದು ಎಷ್ಟು ವರ್ಷದವ್ರು ಅಂತಂದರೆ ಈಗ ನಾರ್ಮಲ್ ಆಗದೆ ಜನರಲ್ ಇರೋರು ನಲವತ್ತೈದು ವರ್ಷದವರು ಒಳಗಿರೋ ಅಂಥವ್ರು ಏಜ್ ಲಿಮಿಟ್ ಐತೆ ಅವರು ಹಾಕ್ಬೋದು ಇನ್ನೂ ಎಸ್ ಸಿ ಎಸ್ ಟಿ ಆದರೆ ನಲವತ್ತೈ ಎಂಟು ವರ್ಷದವರೆಗೂ ಐತೆ ಆಮ್ಯಾಗೆ ಯಾರಾದ್ರೂ ಸೈನ್ಯದಲ್ಲಿ ಏನಾದರೂ ಇದ್ದರೆ ಅಂಥವ್ರಿಗೆ ಬೇಕಾದ್ರೆ ಇನ್ನು ಮತ್ತೆ ಮೂರು ವರ್ಷ ಅವರಿಗೆ ಅವಕಾಶನ ಆಮೇಲೆ ಅರ್ಜಿ ಹಾಕಲಿಕ್ಕೆ ಆನ್ಲೈನ್ ಫೀಸು ಐನೂರು ರೂಪಾಯಿ ಇದು ಎಸ್ ಸಿ ಎಸ್ ಟಿಗೆ ಜನರಲ್ಲಿಗೆ ಸಾವಿರ ರೂಪಾಯಿ ಫೀ ನಿಗದಿಪಡಿಸಲಾಗಿದೆ ಇದನ್ನು ಹದಿನೆಂಟು ಫೀಸ್ ಕಟ್ಟಲಿಕ್ಕೆ ಲಾಸ್ಟ್ ಡೇಟು ಹದಿನೆಂಟನೇ ತಾರೀಕು ನವಂಬರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಕೊಟ್ಟಿದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಸಹ ಕಾಲಾವಕಾಶನ ಕೊಟ್ಟಿದ್ದಾರೆ ಯಾರು ಯಾರ್ಯಾರು ಅರ್ಹರಿದ್ದೀರೋ ಅವರೆಲ್ಲರೂ ಸಹಿತ ಮುಂದೆ ಪಾಸಾಗಿ ಜಡ್ಜ್ ಎಕ್ಸಾಮಲ್ಲಿ ಒಳ್ಳೆಯ ಉತ್ತಮ ನ್ಯಾಯಾಧೀಶರ ಆಗಲಿ ಅಂತಂದು ಬಯಸ್ತೇವೆ ವಂದನೆಗಳು Thank you.